स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल का आरक्षण के विरोधियों पर पलटवार। बीजापुर में आज अपने निवास पर मीडिया से बात करते हुए राज्य में चल रही लिंगायत अलग धर्म की मान्यता को लेकर कई राजनीतिक विरोधियों का जवाब देते हुए बीजेपी के माजी मुख्यमंत्री जगदीश शेट्टर और येडियुरप्पा जैसे लोगों ने तब लिंगायत धर्म की मांग करते समय अपना समर्थन दिया था, आज इससे पलट कर इसको राजनीति का रंग देने की कोशिश पर पलटवार करते हुए हमें भी सिख ईसाइयों के जैसे आरक्षण की जरूरत है, ये हमारा अधिकार है, हम इस मुद्दे को लेकर हमेशा कायम रहेंगे। उल्टा शब्द ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮಹಾಸಭಾ ಅಧ್ಯಕ್ಷರು ನಮ್ಮ ಹಿರಿಯರು ಅವರು ಅರ್ಜಿ ಕೊಟ್ಟಿದ್ರು. ಏನು ಕೊಟ್ಟಿದ್ರು? ಸರ್ಕಾರಕ್ಕೆ ವೀರಶೈವ ಮತ್ತು ಲಿಂಗಾಯತ ಎರಡೂ ಕೂಡಿ ಮಾಡ್ರಿ ಅಂತ. ವೀರಶೈವ ಅದ್ರಾಗ ಯಾರು? ಬಸವಣ್ಣನ ನಮ್ಮ ಧರ್ಮಗುರು, ವಚನ ಸಾಹಿತ್ಯ ನಮ್ಮ ಧರ್ಮಗ್ರಂಥ, ಇಷ್ಟಲಿಂಗ ನಮ್ಮ ಲಾಂಛನ ಗುರು ಅಂತೇಳಿ ಕೊಟ್ಟಿದ್ರಂತ. ಎಲ್ಲ ಬಸವ ತತ್ವನ ಇದು ಒಪ್ಪಿಕೊಂಡಂತ ಕೊಟ್ಟಿದ್ರು. ಮತ್ತೆ ಈಗ ನಿರ್ಣಯ ಅವ್ರ ಪ್ರಕಾರ ಆಗಿದೆ, ಅವ್ರು ಹೇಳಿದ ಪ್ರಕಾರನೇ ಆಗಿದೆ. ನಮ್ಮದು ಬರೀ ಲಿಂಗಾಯತ ಅಂತಿತ್ತು, ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಬಸವ ತತ್ವ ಒಪ್ಪು ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವರು ವೀರಶೈವ ಮಹಾಸಭಾ ಹೇಳಿದ ಹಾಗೆ ನಿರ್ಣಯ ಆಗ್ಯದ. ಮತ್ತೆ ಯಾಕಿದು ಖ್ಯಾತೆ? ಅದು ಅವ್ರಿಗೆ ಕೇಳಬೇಕಲ್ಲ ನೀವು. ಆಮೇಲೆ ಎರಡನೇದು, ಅವರ ಮಗನೂ ಕ್ಯಾಬಿನೆಟ್ನಲ್ಲಿದ್ದಾರೆ, ಬಿಡಿ ಅದು ಮಗ ಅದನ್ನು ಅಂತೇಳಿ ನಾನು ಮಾತಾಡೋದಲ್ಲ. ಆದರೆ ಈಶ್ವರ್ ಖಂಡ್ರೆ ಅವರು ಸೆಕ್ರೆಟರಿ ಜನರಲ್ ಅಲ್ಲ, ಒಬ್ಬರೇ ಒಬ್ಬರು ಪವರ್ಫುಲ್ ಸೆಕ್ರೆಟರಿ ಜನರಲ್ ಅವರು, ವೀರಶೈವ ಮಹಾಸಭಾದ ಪವರ್ಫುಲ್ ಸೆಕ್ರೆಟರಿ ಜನರಲ್, ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದಾರಲ್ಲ, ಅವರು ಕೂಡ ಈ ನಿರ್ಣಯಕ್ಕೆ ಬದ್ಧರಾಗಿದ್ದಾರಲ್ಲ ಕ್ಯಾಬಿನೆಟ್ನಲ್ಲಿ. ನೋಡಿ, ನಾನು ಬಸವ ಜನ್ಮಭೂಮಿಯಲ್ಲಿ ನಿಂತಿದ್ದೀನಿ. ಇದು ಬಸವ ಜನ್ಮಭೂಮಿ, ಇದು ಬಿಜಾಪುರ ಜಿಲ್ಲೆ ಬಸವಣ್ಣವ್ರಿಗೆ ಜನ್ಮ ಕೊಟ್ಟಂತಾರೆ. ಬಸವ ಜನ್ಮಭೂಮಿಯಲ್ಲಿ ಬಸವಣ್ಣ ಪರವಾಗಿ ನಿಲ್ಲುವಂಥದ್ದು, ಹೋರಾಟ ಮಾಡೋದು ನನ್ನ ಕರ್ತವ್ಯ. ನಂದಷ್ಟೇ ಅಲ್ಲ, ಪ್ರತಿಯೊಬ್ಬ ಬಿಜಾಪುರ ಜಿಲ್ಲೆಯವರ ಅಂತ್ಯ ಕರ್ತವ್ಯ ಇದು. ಆ ಒಂದು ಬಸವಣ್ಣ ಸಲುವಾಗಿ ಬಸವಾದಿ ಶರಣರು ತ್ಯಾಗದ ಮುಂದೆ ನಮ್ಮ ತ್ಯಾಗ ಏನು ದೊಡ್ಡದು? 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಗಿ ಹೋಗದಿದ್ರೆ ಇವತ್ತು ಜಾಗತಿಕ ಧರ್ಮ ಆಗ್ತಿತ್ತು ಲಿಂಗಾಯತ ಧರ್ಮ, ಬಸವ ಧರ್ಮ. ಮತ್ತು ಆ ಲಿಂಗಾಯತ ಧರ್ಮ, ಬಸವ ಧರ್ಮ ಬಸವಣ್ಣವ್ರ ಸಲುವಾಗಿ ಬಸವಾದಿ ಶರಣರು 1500 ಮಂದಿ ಶರಣರ ಕಗ್ಗೋಲೆ ಆಯ್ತು. ಅವಾಗ ಕಡ್ದು ಬಾವಿಯಲ್ಲಿ ಹೋಗಿದ್ರು. ಅವಾಗ ಅವ್ರ ತ್ಯಾಗದ ಮುಂದೆ ನಮ್ಮ ತ್ಯಾಗ ಏನು ದೊಡ್ಡದ? ಮತ್ತು ಇಷ್ಟೆಲ್ಲ ಇವತ್ತಿನ ಸೇನೆ ಇದ್ದರೂ ಕೂಡ ಯಾವುದೇ ಪರಿಣಾಮ ಗಿರಿಣಾಮ ಅದು ಇದು ನಾವು ವಿಚಾರ ಮಾಡೋದಿಲ್ಲ. ನಮ್ಮ ಮುಂದೆ ಕಾಣೋದು ಬಸವಣ್ಣ ಒಂದೇ, ಬಸವಾದಿ ಶರಣರು. ಅದ್ರ ಸಲುವಾಗಿ ಯಾವುದೇ ಪರಿಸ್ಥಿತಿಯನ್ನು ನಾವು ಮೊದಲೇ ದಿವಸ ನಿರ್ಧಾರ ಮಾಡಿದ್ದೀನಿ. ಕೈ ಹಾಕುವಾಗ ಯಾವುದೇ ಪರಿಸ್ಥಿತಿ ನಾವು ಎದುರಿಸ್ಲಿಕ್ಕೆ ಸಿದ್ಧ ಇದ್ದೀವಿ. ಯಾವುದೇ ಇವತ್ತಿನ ದಿವಸ ಗಂಡಾಂತರ ಬರಲಿ, ನಮಗೆ ಆ ಗಂಡಾಂತರವನ್ನು ಎದುರಿಸ್ಲಿಕ್ಕೂ ನಾವು ಸಿದ್ಧರಾಗಿದ್ದೀವಿ. ಕೇಂದ್ರ 99% ಯಾಕಂದರೆ ಇದೆಲ್ಲ ಐತಿಹಾಸಿಕ ದಾಖಲಾತಿಗಳಿದ್ದಾವೆ, ಐತಿಹಾಸಿಕ ಆಚರಣೆಗಳಿದ್ದಾವೆ, ಇವೆಲ್ಲ ಇದ್ದಾವೆ. ಕೇಂದ್ರ ಸರ್ಕಾರ 99% ನಾನು ಹೇಳ್ತಾ ಇದ್ದೀನಿ, 99% ಒಪ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದರೆ ಅದು ದಾಖಲಾತಿಗಳ ಆದರ್ಶ. ಯಾವ ರೀತಿ ಜೈನ ಬುದ್ಧ ಸಿಖ್ಖ ಧರ್ಮಗಳಿಗೆ ಇದು ಆಗಿದೆ, ಆ ರೀತಿ ಇದು ಬಸವ ಧರ್ಮಕ್ಕೂ ಕೂಡ ಲಿಂಗಾಯತ ಧರ್ಮಕ್ಕೂ ಕೂಡ ಅವ್ರು ಮಾನ್ಯತೆ ಕೊಡ್ತಾರೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಇನ್ನು ಒಂದೇನಾದರೂ 1% 99% ಜಾಸ್ತಿನೋ 1% ಜಾಸ್ತಿನೋ 99% ಜಾಸ್ತಿ. ಸೊ 99% ಅವ್ರು ಕೊಡ್ತಾರ ಅಂತ ವಿಶ್ವಾಸ ಇದೆ. 1% ಜೇರ್ಕರ್ತೆ ಕೊಡ್ತಿದ್ರೆ ಮುಂದೆ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಜೈನರು ಹೋಗಿ ಹಂಗೆ ಇದು ಮಾಡಿದ್ರು, ಹಂಗೆ ನಮಗೆ ಭಾಳಷ್ಟು ಜೈನ ಧರ್ಮದವರು ಆಗಿದ್ದು ಸೂಕ್ತ, ಅವ್ರ ಬಗ್ಗೆ ನಾನು ಮಾತಾಡೋದಲ್ಲ. ಅವ್ರಿಗಿಂತ 100% ಜಾಸ್ತಿ ಆಯ್ತು ನಮ್ಮ ದಾಖಲಾತಿಗಳ, ಐತಿಹಾಸಿಕ ದಾಖಲಾತಿಗಳಿದಾವೆ, ಪುರಾವೆಗಳಿದಾವೆ, ಆಚರಣೆಗಳಿದಾವೆ, ಎಲ್ಲ ರೀತಿಯ ಮಾನದಂಡಗಳಿದಾವೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಜಯ ಗಳಿಸಿ ಗಳಿಸ್ತೀವಿ. ಅದು 1% 99% ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ವಿಶ್ವಾಸ. ರಂಭಾಪುರಿ ಶ್ರೀಗಳು ಹೇಳ್ತಾರೆ ಯಡಿಯೂರಪ್ಪನವರು ಸಿಎಂ ಆಗೋ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯನವರು ಈ ರೀತಿ ಇರತಕ್ಕಂಥ ಧರ್ಮವನ್ನು ಅದು ರಂಭಾಪುರಿ ಸ್ವಾಮಿಗಳಿಗೆ ಕೇಳಿ, ನಾನು ಕೇಳಿದೆ. ಬಿಜೆಪಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನೋಡಿ, ಯಡಿಯೂರಪ್ಪನವರು 2013ರಲ್ಲಿ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಧರ್ಮ ಅಂತ ಸಹಿ ಮಾಡಿದ್ರ, ನಾನು ಮಾಡಿದೆ, ಅವರು ಮಾಡಿದೆ, ಜಗದೀಶ್ ಶೆಟ್ಟರ್ ಸಹಿ ಮಾಡಿದರು. ಮತ್ತು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅವ್ರು ಹೇಳಿದ ಪ್ರಕಾರನ ಆಗಿತ್ತಂತ ಕೊಡಿ. ಅವಾಗ ಹಿಂದೂ ಧರ್ಮ ಹೊಡಿತಿರಲ್ಲ, ಈಗ ಹಿಂದೂ ಧರ್ಮ ಹೊಡಿತದೆ 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 ಅಂತೀರಿ. ಅವಾಗ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ, ಅವಾಗೂ ಹಿಂದೂ ಧರ್ಮ ಹೊಡಿತಿತ್ತು. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಸರ್ಕಾರ ಈಗಾಗಲೇ ಶಿಫಾರಸ್ ಮಾಡಿದೆ. ಮಹಾರಾಷ್ಟ್ರ ನೋಡಿ, ಬೇರೆ ಯಾವುದೇ ಕೇಸ್ಗಳನ್ನ ತುಳನೆ ಮಾಡೋಕ್ಕಾಗಲ್ಲ.
ಮಹಾರಾಷ್ಟ್ರ ಕೇಸ್ ನನಗೆ ನಿಮಗೆ ಜಾಸ್ತಿ ಗೊತ್ತಿದೆ, ನನ್ನ ಕಡೆ ಕಾಪಿ ಇದೆ, ಎಲ್ಲ ಸಂಪೂರ್ಣವಾಗಿ ಇದು ಇದೆ. ಅದು ವಿಭಿನ್ನವಾಗಿರುವಂಥದ್ದು. ವೀರಶೈವ ಪದ ಬಳಸಿ ಇವತ್ತೊಂದು ದಿವಸ ನಾವು ಹಾನಿ ಉಂಟಾಯಿತು. ಅದಕ್ಕೆ ಈ ಸಲ ನಾವು ವೀರಶೈವ ಪದ ಬಳಸುವಾಗ ಬಸವ ತತ್ವ ಅಂತ ಉಪೇಕ್ಷಿದ್ದೀವಿ. ನಮ್ಮ ಲಿಂಗಾಯತರ ಉಪಜಾತಿ ಅಂತ ಯಾವಾಗಲೂ ನಾನು ಹೇಳ್ಕೊತಾ ಇದ್ದೆ. ವೀರಶೈವ ನಮ್ಮದೊಂದು ಉಪಜಾತಿ, 99 ಉಪಜಾತಿಗಳು ವೀರಶೈವನು ಒಂದು ಅಂತೇಳಿ. ಹೀಗಾಗಿ ವೀರಶೈವ ಯಾರು ಬಸವ ತತ್ವವನ್ನು ಪಾಲಿಸ್ತಾರೆ ಅವರು ಕೂಡ ಲಿಂಗಾಯತ ಧರ್ಮದ ಒಂದು ಭಾಗ ಅಂತೇಳಿ ನಾಗಮೋಹನ್ ದಾಸ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಬರೀ ವೀರಶೈವ ಅಂತಿದ್ರೆ ನಮ್ಮದು ರಿಜೆಕ್ಟ್ ಆಗಿ ಹೋಗ್ತದೆ. ಥ್ಯಾಂಕ್ ಯು ಸರ್. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.